ಇವತ್ತು ನಮ್ಮ ಎಲ್ಲ ದಾರಿದಿ ಬಾಯ್ ಅಂತಕ್ಕಂತ ಶಿವರಾಮಣ್ಣನವರು ನಮ್ಮನ್ನು ಅಗಲಿದ್ದಾರೆ. ಅವರು ಎಷ್ಟು ಸ್ನೇಹಜೀವಿ ಅಂದರೆ ನಮ್ಮ ಕಲಾವಿದರಿಗೆ ಯಾರಾದರೂ ತೊಂದರೆ ಆದರೆ ಸಾಕು, ತಿಳಿದ್ರೆ ಸಾಕು, ಫೋನ್ ಮಾಡಿ ಏನಾಗಬೇಕು, ನನ್ನಿಂದ ಏನಾದ್ರು ಸಹಾಯ ಬೇಕಾ ಅಂತ ಕೇಳ್ತಕ್ಕಂಥ ವ್ಯಕ್ತಿ. ಮತ್ತು ನಮ್ಮ ಕಲಾವಿದರಲ್ಲಿ ಹೆಚ್ಚು ಸಂಪರ್ಕ ಇಟ್ಕೊಂಡು ಹೆಚ್ಚು ಅನ್ಯೋನ್ಯತೆಯಿಂದ ಇರ್ತಕ್ಕಂಥದ್ದು ಶಿವರಾಮಣ್ಣವರು. ನಾವೆಲ್ಲ ಕಲಾವಿದರೆಲ್ಲರೂ ಸಹ ಅವ್ರನ್ನ ಶಿವರಾಮಣ್ಣ ಶಿವರಾಮಣ್ಣ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಅವರು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಬಹಳ ವಿಚಾರನ ತಿಳ್ಕೊಂಡಿದ್ರು. ನಮ್ಮನ್ನು ಸಹ ನಮ್ಮನ್ನೇನಾದ್ರು ಬೈಯೋದಿದ್ದರೆ ಹಾಸ್ಯವಾಗಿಯೇ ಬೈತಾಯಿದ್ರು, ನಮಗೇನಾದರೂ ಸೂಚನೆ ಕೊಡಬೇಕಾಗಿದ್ದರೂ ಸಹ ಹಾಸ್ಯವಾಗಿ ಸೂಚನೆ ಕೊಡ್ತಾಯಿದ್ರು. ನಾವೇನಾದರೂ ಶೂಟಿಂಗ್ ಮಾಡಬೇಕಾದ್ರೆ ಬಿಡುವಿನ ವೇಳೆಯಲ್ಲಿ ಚಿತ್ರರಂಗದ ಬಗ್ಗೆ ಏಳು ಬೀಳುಗಳನ್ನು ಕಂಡಂಥವರವರು ಎಲ್ಲ ಹೇಳ್ತಾಯಿದ್ರು. ಇವತ್ತು ಅವರ ಅಗಲಿಕೆಯಿಂದ ನಮಗೆ ಬಹಳ ದುಃಖ ಆಗಿದೆ. ಆದರೆ ಏನು ಮಾಡೋದು, ವಿಧಿ ನಿಯಮ, ನಾವು ಅದನ್ನು ತಲೆ ಬಾಗಲೇಬೇಕು. ಶಿವರಾಮಣ್ಣ ಇರೋವರೆಗೂ ಕಲಾವಿದ ಸಂಘದ ಬಹಳ ವರ್ಷಗಳಿಂದ ಸೆಕ್ರೆಟರಿಯಾಗಿ ಕೆಲಸ ಮಾಡಿ ಅದೊಂದು ಸ್ಥಾಪನೆಗೆ ಕಾರಣ ನಮ್ಮ ಶಿವರಾಮಣ್ಣವರು ಒಬ್ಬರು. ಅದರಲ್ಲಿ ಅಂಥ ಒಂದು ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿರೋದು ದುಃಖ, ಏನು ಮಾಡೋಕ್ಕಾಗೋದಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ದುಃಖನ ಬರೆಸುವಂಥ ಶಕ್ತಿನ ಆ ದೇವರು ಆ ಕುಟುಂಬಕ್ಕೆ ಕೊಡಲಿ, ಹಾಗೂ ನಮ್ಮ ಕನ್ನಡ ಚಲನಚಿತ್ರ ಪೋಷಕ ಕಲಾವಿದರ ಸಂಘದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎಲ್ಲರ ಸದಸ್ಯರ ಪರವಾಗಿ ನಾನು ಕೇಳ್ಕೊಳ್ತೀನಿ.